2023 ಐಸಿಸಿ ಏಕದಿನ ವಿಶ್ವಕಪ್ನಲ್ಲಿ ಭಾರತ ತಂಡ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದು ಆಡಿದ 6 ಪಂದ್ಯಗಳಲ್ಲಿ 6ನ್ನು ಗೆದ್ದು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ. ಭಾರತ ತಂಡದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಕೂಡ ಉತ್ತಮ ಫಾರ್ಮ್ನಲ್ಲಿದ್ದು ದಾಖಲೆಯ ಶತಕಕ್ಕಾಗಿ ಇಡೀ ಕ್ರಿಕೆಟ್ ಜಗತ್ತೇ ಕಾತರದಿಂದ ಕಾಯ್ತಾ ಇದೆ. ತಮ್ಮ 49ನೇ ಹಾಗೂ 50ನೇ ಏಕದಿನ ಶತಕಗಳು ಇದೇ ಪಂದ್ಯಾವಳಿಯಲ್ಲಿ ಬರುತ್ತೆ ಅನ್ನೋದು ಎಲ್ಲರ ಲೆಕ್ಕಾಚಾರ. ಇನ್ನೊಂದು ಶತಕ ಸಿಡಿಸಿಬಿಟ್ರೆ ಲೆಜೆಂಡ್ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಅವರನ್ನ ಸರಿಗಟ್ಟಲಿದ್ದಾರೆ. ಹಾಗೆ 2 ಶತಕ ಬಾರಿಸಿಬಿಟ್ರೆ ಸಾರ್ವಕಾಲಿಕ ವಿಶ್ವ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಏಕದಿನ ಶತಕ ಗಳಿಸಿದ ಏಕೈಕ ಆಟಗಾರನಾಗ್ತಾರೆ ವಿರಾಟ್ ಕೊಹ್ಲಿ. ಭಾನುವಾರ ನವೆಂಬರ್ 5ನೇ ತಾರೀಕು ಭಾರತ ತಂಡ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ಸೆಣಸಾಡಲಿದೆ. ಗಮನಾರ್ಹವಾಗಿ ಭಾರತದ ಲೆಜೆಂಡರಿ ಬ್ಯಾಟರ್ ವಿರಾಟ್ ಕೊಹ್ಲಿಯ ಜನ್ಮದಿನ ಕೂಡ ಅವತ್ತೆ. ವಿರಾಟ್ ಕೊಹ್ಲಿಯ 35ನೇ ಹುಟ್ಟುಹಬ್ಬಕ್ಕೂ ಮುನ್ನ ನವೆಂಬರ್ 2ರಂದು ಮುಂಬೈನಲ್ಲಿ ಶ್ರೀಲಂಕಾ ವಿರುದ್ಧ ಭಾರತ ತಂಡ ತನ್ನ 7ನೇ ಪಂದ್ಯವನ್ನು ಆಡಬೇಕಾಗಿದೆ. ಇನ್ನು ಪಾಕಿಸ್ತಾನ ಅಕ್ಟೋಬರ್ 31ರಂದು ಬಾಂಗ್ಲಾದೇಶದ ವಿರುದ್ಧ ಈಡನ್ ಗಾರ್ಡನ್ಸ್ನಲ್ಲಿ ಮುಖಾಮುಖಿಯಾಗಿ ಬಾಂಗ್ಲಾದೇಶವನ್ನ ಸೋಲಿಸಿ ಆಗಿದೆ. ಈ ಪಂದ್ಯಕ್ಕೂ ಮುಂಚೆ ಪಾಕಿಸ್ತಾನದ ವಿಕೆಟ್ ಕೀಪರ್ ಬ್ಯಾಟರ್ ಮೊಹಮ್ಮದ್ ರಿಜ್ವಾನ್ ವಿರಾಟ್ ಕೊಹ್ಲಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ. ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಬಾಂಗ್ಲಾದೇಶದ ವಿರುದ್ಧದ ಪಂದ್ಯಕ್ಕೂ ಮುಂಚೆ ಅಭ್ಯಾಸದ ಅವಧಿಯಲ್ಲೇ ಪಾಕಿಸ್ತಾನದ ಸ್ಟಾರ್ ಬ್ಯಾಟರ್ ಮೊಹಮ್ಮದ್ ರಿಜ್ವಾನ್ ತುಂಬಾ ಹರ್ಷ ಚಿತ್ತದಿಂದ ಕಾಣ್ತಾ ಇದ್ರು. ಮೈದಾನದ ಬದಿಯಲ್ಲಿ ಮೊಹಮ್ಮದ್ ರಿಜ್ವಾನ್ ಇಂಡಿಯಾ ಟುಡೇ ಆಜ್ ತಕ್ ಜೊತೆಗೆ ತಮಾಷೆಯ ಮಾತುಕತೆ ನಡೆಸಿದ್ರು. ಈಡನ್ನಲ್ಲಿ ನಡೆಯಲಿರೋ ಮುಂದಿನ ಭಾರತ ಹಾಗೆ ದಕ್ಷಿಣ ಆಫ್ರಿಕಾ ನಡುವಿನ ಪಂದ್ಯದ ಬಗ್ಗೆ ಅವರನ್ನ ಕೇಳಲಾಯಿತು. ಈ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿಯ ಹುಟ್ಟುಹಬ್ಬದ ಬಗ್ಗೆ ಕೇಳಿದ್ದಕ್ಕೆ ಕೊಹ್ಲಿಗೆ ವಿಶ್ ತಿಳಿಸಿ ನವೆಂಬರ್ 5ರಂದು ವಿರಾಟ್ ಕೊಹ್ಲಿ ಜನ್ಮದಿನ ಅಂತ ತಿಳಿಯೋದು ಸಂತೋಷವಾಗಿದೆ. ಅವರಿಗೆ ಜನ್ಮದಿನದ ಶುಭಾಶಯಗಳು. ಆದರೂ ನಾನು ನನ್ನ ಜನ್ಮದಿನವನ್ನು ಆಚರಿಸೋದಿಲ್ಲ, ಹಾಗೆ ಅದರಲ್ಲಿ ನನಗೆ ನಂಬಿಕೆ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದರು. ವಿರಾಟ್ ಕೊಹ್ಲಿಗೆ ಶ್ರೇಷ್ಠತೆ ಸಿಗಲಿ ಅಂತ ಹಾರೈಸ್ತೀನಿ. ಅವರ ಜನ್ಮದಿನದಂದು ಅವರ 49ನೇ ಏಕದಿನ ಶತಕವನ್ನು ಗಳಿಸ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ಈ ವಿಶ್ವಕಪ್ನಲ್ಲಿ ಅವರು ತಮ್ಮ 50ನೇ ಏಕದಿನ ಶತಕವನ್ನು ಕೂಡ ಗಳಿಸಬೇಕು ಅಂತ ನಾನು ಬಯಸ್ತೀನಿ ಅನ್ನೋ ಮಾತನ್ನು ಹೇಳಿದರು.